Assalamualaikum warahmatullahi taala wabarakatuh. Bismillah walhamdulillah wassalatu wassalamu ala ashrafil mursalin wa ala alihi wa sahbihi ajmain amma ba'd. Pritiya mitrare വിശുദ്ധ റസൂൽ സല്ലല്ലാഹു അലൈഹി വസല്ലം കലിസിത ആശയ ആദർശകളല്ലി ഉണ്ടാകിതെ മരണത മനയല്ലി ഖുർആൻ പാരായണ എംബുദു വിശുദ്ധ റസൂൽ സല്ലല്ലാഹു അലൈഹി വസല്ലം അതര മഹത്വവന്നു ഒബ മനുഷ്യൻ മരണ ഹൊന്ദിദരെ അവനിക്ക് ഏനല്ല മാടബേക്കു ആ മനുഷ്യനിക്ക് യാവുദില്ല കാര്യകളിന്ദ അവനിക്ക് ഉപകാരവിദെ എംബുദര ബഗെ റസൂലുള്ളാഹി സല്ലല്ലാഹു അലൈഹി വസല്ലം അവരു കലിസികൊട്ടിദ്ദാരെ ಈ ಆಶಯ ಆದರ್ಶಗಳನ್ನು ಹಿಂಬಾಲಿಸಿ ಬರುವ ಸುನ್ನಿಗಳು ಆ ಸುನ್ನಿಗಳ ಆಶಯ ಆದರ್ಶಗಳನ್ನು ವಿಮರ್ಶಿಸುತ್ತಾ ವಿಶುದ್ಧ ಕುರ್ಆನ್ ಪಾರಾಯಣ ಮರಣದ ಮನೆಯಲ್ಲಿ ಬೇಡವೇ ಬೇಡ ವಿಶುದ್ಧ ಕುರ್ಆನ್ ಅದಕ್ಕೆ ಅನುಬಂಧವಾಗಿರುವ ಕಾರ್ಯಗಳು ಆ ಮರಣ ಹೊಂದಿದ ವ್ಯಕ್ತಿಗೆ ನೀಡಲೇಬಾರದು ಎಂಬ ಆಶಯ ಆದರ್ಶಗಳೊಂದಿಗೆ ಮುಜಾಹಿದ್ ಬಿದಈ ಕಕ್ಷಿಗಳು ಇಂದು ಸಮೂಹದಲ್ಲಿ ಬಂದು ತಲೆ ಎತ್ತಿ ನಿಲ್ಲುವಾಗ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ ಆಶಯ ಆದರ್ಶಗಳು ಯಾವುದಾಗಿದೆ ಎಂಬುದನ್ನು ನಾವು ಇಂದು ಸಮೂಹದಲ್ಲಿ ನಾವು ತಿಳಿಯಬೇಕಾಗಿರುವುದು ನಮಗೆ ತುಂಬಾ ಅತ್ಯಗತ್ಯವಾಗಿದೆ. ಯಾಕೆಂದರೆ ನಮ್ಮ ಇಸ್ಲಾಮದಲ್ಲಿರುವ ಎಲ್ಲ ಆಚಾರ ವಿಚಾರಗಳನ್ನು ದುರುಪಯೋಗಪಡಿಸಿಕೊಂಡು ವಿಶುದ್ಧ ಕುರ್ಆನಿನ ಆಯತ್ಗಳನ್ನು ಹಿಡಿದುಕೊಂಡು ವಿಶುದ್ಧ ಹದೀಸ್ಗಳನ್ನು ಹಿಡಿದುಕೊಂಡು ದುರ್ವ್ಯಾಖ್ಯಾನಗಳ ಮೂಲಕ ಅವನ್ನು ಮುಜಾಹಿದ್ ಬಿದಹಿ ಕಕ್ಷಿಗಳು ಅವುಗಳ ಯಾಥಾರ್ಥ್ಯವಾದ ಆಶಯ ಆದರ್ಶಗಳನ್ನು ದುರುಪಯೋಗಪಡಿಸಿಕೊಂಡು ಅವರು ಭಿನ್ನತೆಯನ್ನು ಸೃಷ್ಟಿಸಿ ಸಮೂಹದಲ್ಲಿ ಅನೇಕ ಅನಾಚಾರಗಳನ್ನು ರೂಢಿಯಲ್ಲಿ ತರುತ್ತಿದ್ದಾರೆ. ಪ್ರೀತಿಯ ಮಿತ್ರರೇ, ವಿಶುದ್ಧ ಕುರ್ಆನ್ ವಿಶುದ್ಧ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸ್ನ ನೋಡಬಹುದು. ಇದಾ ಮಾತ ಅಬು ಹುರೈರ ರಲಿಯಲ್ಲಾಹು ಅನ್ಹು ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಇದಾ ಮಾತ ಬಿನ ಆದಮ ಇನ್ಕತ ಅಮಲುಹು ಇಲ್ಲಾ ಮಿನ್ ಥಲಾಥ ಸದಕತಿನ್ ಜಾರಿಯಾ ಔ ಅಮಲಿನ್ ಸಾಲಿಹ ಔ ಅಮಲಿನ್ ಸಾಲಿಹ ಔ ವಲದುನ್. ಅದೇ ಈ ರೀತಿಯ ಒಂದು ಹದೀಸ್ನಲ್ಲಿ ಕಾಣಬಹುದು. ಪ್ರೀತಿಯ ಮಿತ್ರರೇ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿರುವುದು ಒಬ್ಬ ಮನುಷ್ಯ ಮರಣ ಹೊಂದಿದರೆ ಅವನಿಗೆ ಉಪಕಾರವಾಗುವ ಅಮಲ್ ಅವನಿಗೆ ಉಪಕಾರಪ್ರದವಾಗುವ ಅವನ ಕಾರ್ಯಗಳು ಯಾವುದೆಂದರೆ ಅದು ಸದಕತುನ್ ಜಾರಿಯಾ ಸದಕತುನ್ ಜಾರಿಯಾ ಆಗಿದೆ ಔ ಅಮಲ್ ಔ ಇಲ್ಮುನ್ ಯಂತಫಿಯು ಬಿಹಿ. ಅದೇ ರೀತಿ ವಲದುನ್ ಸಾಲಿಹನ್ ಯದ್ಉ ಲಹು ಅವನಿಗೆ ದುಆ ಮಾಡುವ ಸಂತಾನ ಮತ್ತು ಅವನಿಗೆ ಅವನು ಮಾಡಿರುವ ಸದ್ಕರ್ಮಗಳಾಗಿದೆ ಎಂದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿರುತ್ತಾರೆ. ಪ್ರೀತಿಯ ಮಿತ್ರರೇ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ ಈ ಹದೀಸ್ನ ಇದರ ವಿಶದೀಕರಣದಲ್ಲಿ ನಾವು ನೋಡಬಹುದು. ಅಲ್ಲಿ ಸದಕ ಎಂಬುದು ಅಲ್ಲಿ ಆ ಮನುಷ್ಯನಿಗೆ ಕುರ್ಆನ್ ಪಾರಾಯಣ ಮಾಡುವುದರಿಂದ ಅವನಿಗೆ ಅಮಲ್ ಅವನಿಗೆ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ನಾವು ಕಾಣಬಹುದು. ಅದೇ ರೀತಿ ಮತ್ತು ಕೆಲವು ರಿಪೋರ್ಟ್ಗಳಲ್ಲಿ ನಾವು ನೋಡಬಹುದು, ಇಕ್ರಾಉ ಅಲಾ ಮೌತಾಕುಂ ಸೂರತು ಯಾಸೀನ್ ಇಬ್ನು ಹಿಬ್ಬಾನ್ ಅವರು ರಿಪೋರ್ಟ್ ಮಾಡಿದ ರಿಪೋರ್ಟ್ ಆಗಿದೆ. ಅದು ಅವರು ಮರಣ ಹೊಂದುವ ವ್ಯಕ್ತಿಯಲ್ಲಿ ಯಾಸೀನ್ ಸೂರತನ್ನು ಪಾರಾಯಣ ಮಾಡಿರಿ ಎಂದು ನಾವು ಕಾಣಬಹುದು. ಇಬ್ನು ಹಿಬ್ಬಾನ್ ಅವರು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಾಗಿ ನಾವು ರಿಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಉಮ್ಮ ಸಲಮಾ ರಲಿಯಲ್ಲಾಹು ಅನ್ಹವರ ಅವರ ರಿಪೋರ್ಟ್ ನಲ್ಲಿ ನಾವು ಕಾಣಬಹುದು. ಅದೇ ರೀತಿ ಅನೇಕ ರಿಪೋರ್ಟ್ಗಳಲ್ಲಿ ಬಹುತೇಕ ರಿಪೋರ್ಟ್ಗಳಲ್ಲಿ ಇದರ ಬಗ್ಗೆ ಧಾರಾಳವಾದ ರಿಪೋರ್ಟ್ಗಳು ನಾವು ಕಾಣಬಹುದು, ಆಧಾರಗಳು ಕಾಣಬಹುದು. ಪ್ರೀತಿಯ ಮಿತ್ರರೇ, ಅದೇ ರೀತಿ ಇಕ್ರಾಉ ಯಾಸೀನ್ ಅಲಾ ಮೌತಾಕುಂ ಎಂಬ ಮತ್ತೊಂದು ಹದೀಸ್ನಲ್ಲೂ ಕಾಣಬಹುದು. ಅದೇ ರೀತಿ ಧಾರಾಳವಾದ ಹದೀಸ್ಗಳು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿರುತ್ತಾರೆ. ಪ್ರೀತಿಯ ಮಿತ್ರರೇ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಒಬ್ಬರು ಸುಹಾಬಿ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಒಬ್ಬರು ಸುಹಾಬಿ ಬಂದು ಸ್ವಲ್ಪ ಖುಬ್ಜ್ ಮತ್ತು ಮಾಂಸದ ತುಂಡುಗಳನ್ನು ನೀಡಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂಗಳರವರೇ, ಈ ಇದನ್ನು ನೀವು ಹದಿಯ ಮಾಡಿರಿ, ಏಕೆಂದರೆ ಈ ದಿನದಲ್ಲಾಗಿದೆ ತಮ್ಮ ಪ್ರೀತಿಯ ಪುತ್ರ ಕಾಸಿಮ್ ಎಂಬ ಪುತ್ರ ಮರಣ ಹೊಂದಿರುವುದು. ಅದಕ್ಕಾಗಿ ನೀವು ಇದನ್ನು ಹದಿಯ ಮಾಡಿರಿ ಎಂದು ಹೇಳುದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಕೊಟ್ಟ ಸಂದರ್ಭದಲ್ಲಿ ಆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಪೌತ್ರ ಈ ಕಾಸಿಮ್ ಎಂಬ ಪೌತ್ರನ ಮೇಲೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಫಾತಿಹಾ ಸೂರತ್ ಓದಿ ಇಖ್ಲಾಸ್ ಮುಅವ್ವಿದತಿನಿ ಓದಿ ಒಂದು ಸಣ್ಣ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ ಎಂಬುದು ನಾವು ನೋಡಬಹುದು. ಪ್ರೀತಿಯ ಮಿತ್ರರೇ, ಅದೇ ರೀತಿ ನಾವು ವಕಾಲ ಉಮರ್ ಬಿನ್ ಅಹ್ಮದ್ ಉಮರ್ ಬಿನ್ ಅಲ್ ಮರ್ಜೂನಿ ರಲಿಯಲ್ಲಾಹು ಅನ್ಹು ಸಮಿಯತ್ ಅಹ್ಮದ್ ಬಿನ್ ಅಮ್ಮಲ್ ಇದಾ ಮಾತದ್ ಇದಾ ದಖಲಕುಮ್ ಅಲ್ ಮಕಾಬಿರ فاقرؤوا بفاتحة الكتاب والمعوذتين وقل هو الله أحد واجعلوا ثواب ذلكم لأهل المقابر فإنه يصل إليه. ಅದೇ ರೀತಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ಅದೇ
ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹುರವರಲ್ಲಿ ಕೇಳಿದ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಏನಾದರೂ ಓದಿದರೆ ಅವರಿಗೆ ಏನಾದರೂ ಹೇಳಿಕೊಟ್ಟರೆ ಏನಾದರೂ ಪ್ರತಿಫಲಿಸುತ್ತದೆ ಎಂದು ಕೇಳಿದ ಸಂದರ್ಭದಲ್ಲಿ ಅಲ್ಲಿ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಹೇಳುತ್ತಾರೆ, ಮರಣ ಹೊಂದಿದ ವ್ಯಕ್ತಿಯ ಮೇಲೆ ಫಾತಿಹತುಲ್ ಕಿತಾಬ್ ಓದುವುದರಿಂದ, ಫಾತಿಹತುಲ್ ಕಿತಾಬ್ ಮತ್ತು ಇಖ್ಲಾಸ್ ಮುಅವಿದತೈನಿ ಕುರ್ಆನ್ ಪಾರಾಯಣಗಳನ್ನು ಮಾಡುವುದರ ಮೂಲಕ ಅವರಿಗೆ ಪ್ರತಿಫಲ ಸಿಗುತ್ತದೆ ಎಂದು ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಹೇಳುತ್ತಾರೆ. ಅದೇ ರೀತಿ ಇಂದಿನ ಸಮೂಹದಲ್ಲಿ ಮುಜಾಹಿದ್ ಬಿದಾಯಿ ಕಕ್ಷಿಗಳು ಹೇಳುವುದು ಮರಣದ ಮನೆಯಲ್ಲಿ ಕುರ್ಆನ್ ಪಾರಾಯಣ ಮಾಡುವುದಕ್ಕಿಂತ ನ್ಯೂಸ್ ಪೇಪರ್ ದಿನಪತ್ರಿಕೆ ಓದುವುದು ಅದು ಉತ್ತಮವಾಗಿದೆ ಎಂದು ಮುಜಾಹಿದ್ ಬಿದಾಯಿ ಕಕ್ಷಿಗಳು ಇಂದು ಸಮೂಹದಲ್ಲಿ ಪ್ರಚಾರಣ ಮಾಡುತ್ತಿದ್ದಾರೆ. ಆದರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸಿದ ಆಶಯ ಆದರ್ಶ ಅದು ದಿನಪತ್ರಿಕೆ ಓದುವುದಲ್ಲ, ಮುಜಾಹಿದ್ ಬಿದಾಯಿಗಳು ಹೇಳುವ ರೀತಿ ಮಾಡುವುದಲ್ಲ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವುದು ಅದು ಕುರ್ಆನ್ ಪಾರಾಯಣ ಮಾಡುವುದು, ಒಳಿತು ಮಾಡುವುದು, ಆ ಮರಣ ಹೊಂದಿದ ಮನುಷ್ಯನಿಗೆ ಸ್ವದಕ ನೀಡುವುದು ಎಂಬುದಾಗಿದೆ. ಪ್ರೀತಿಯ ಮಿತ್ರರೇ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಹೇಳಿಕೊಟ್ಟಿರುವುದು ವರಾಯಿತು ಫಿ ತವಾರಿಖಿನ್ كثير في تراجم الائمه يقولون واقام الناس على قبره سبعه ايام يقرؤون القران امام سيوطي رضي الله عنه ريبورت ಮಾಡಿದ ಒಂದು ರಿಪೋರ್ಟ್ ಆಗಿದೆ ಇದು. ಪ್ರೀತಿಯ ಮಿತ್ರರೇ, ಮರಣ ಹೊಂದಿದ ತುಂಬಾ ಚರಿತ್ರಗಳಲ್ಲಿ ತುಂಬಾ ತಾರೀಖುಗಳಲ್ಲಿ ಕಾಣಬಹುದು, ಮರಣ ಹೊಂದಿದ ನಂತರ ಅವರ ಕಬರ್ನ ಬಳಿಯಲ್ಲಿ ಏಳು ದಿನಗಳ ಕಾಲ ಕುರ್ಆನ್ ಪಾರಾಯಣ ಮಾಡುವುದು ಬಹುತೇಕ ಇಮಾಮುಗಳ ಚರಿತ್ರಗಳಲ್ಲಿ ನಾವು ಕಾಣಬಹುದು ಎಂದು ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ರಿಪೋರ್ಟ್ ಮಾಡಿದ್ದಾರೆ. ಉದೂಬಿ ಶೇಖ್ ಬಿನ್ ನಸ್ರಾನಿ ಇಬ್ನ ನಸರ್ ನಸರಾಯಿನ್ ಇಬ್ನ ಮಕ್ದಸಿ ಯೌಮ 33 ಮಿನ್ ಇಹ್ತರಮ ಸುನ್ನತು 94 Chest number 6.